ಮಧುಕರೋ ಮೀನೋ ಮಾನಿನಿ ಮದನೋ ಮರುತು ಮಾ ಮದೋ ಮರ್ಕಟೋ ಮತ್ಸ್ಯೋ ಅಂತ ಮಕಾರದಿಂದ ಸುರಾಗುವ ಹತ್ತು ಚಂಚಲಗಳಲ್ಲಿ ಮೀನನ್ನು ಮುಖ್ಯವಾಗಿ ಉಲ್ಲೇಖ ಮಾಡ್ತಾರೆ ಅತ್ತಿತ್ತ ಓಡಾಡತಕ್ಕಂತಹ ಮೀನು ನೀರಿನಲ್ಲಿ ಹೇಗೆ ಚಂಚಲವೋ ಅತ್ತಿತ್ತ ಓಡಾಡ್ತಾ ಇರುತ್ತೋ ಹಾಗೆ ಸನ್ಯಾಸಿಗಳು ಕೂಡ ಸಮಾಜದಲ್ಲಿ ಅತ್ತಿತ್ತ ಓಡಾಡ್ತಾ ಇರಬೇಕು ಯಾಕೆಂದ್ರೆ ನೀರು ಮೀನಿನಲ್ಲಿ ಯಾಕೆ ಓಡಾಡುವುದು ಅಂದ್ರೆ ನೀರು ಶುದ್ಧವಾಗಿರುವುದಕ್ಕೋಸ್ಕರ ನೀರು ಶುದ್ಧವಾಗಿರಬೇಕಾದರೆ ಮೀನು ಬೇಕು ಮೀನು ಇಲ್ಲದೇ ಇದ್ದ ನೀರು ಅಶುದ್ಧ ಅಂತ ಅರ್ಥ ಇವತ್ತು ಸಾಮಾನ್ಯವಾಗಿ ಎಲ್ಲೆಲ್ಲಿ ನೀರು ಇದೆ ಬಾಗಲಕೋಟೆಯನ್ನು ಮುಚ್ಚತಕ್ಕಂತಹ ಜಲಾಶಯದ ನೀರಿನಲ್ಲೂ ಮೀನು ಸಿಗುವುದು ಕಷ್ಟ ಯಾಕಂದರೆ ಅದಕ್ಕೂ ನಾವು ನಮ್ಮ ವಿಷವನ್ನು ಉಗುಳುವ ಕಾರ್ಖಾನೆಗಳಿಂದ ಬರುವ ಮನುಷ್ಯ ಬೇಡದೇ ಇದ್ದದ್ದನ್ನು ನಾನು ಮಾಡಿದ್ದಾನೆ ಅದನ್ನೆಲ್ಲ ಕೊಂಡು ಹೋಗಿ ಅದಕ್ಕೆ ಸೇರಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ನೀರು ಪೂರ್ತಿ ಅಶುದ್ಧವಾದರೆ ಅಲ್ಲಿ ಮೀನು ಬದುಕುವುದಿಲ್ಲ ಮೀನು ಇಲ್ಲದೇ ಇದ್ದ ನೀರು ಶುದ್ಧವಾಗಿರುವುದಿಲ್ಲ ಹೇಗೆ ಸಮಾಜ ಶುದ್ಧ ಆಗಬೇಕಾದರೆ ನೀರಿನಲ್ಲಿ ಮೀನಿರುವ ಹಾಗೆ ಸಮಾಜದಲ್ಲಿ ಸನ್ಯಾಸಿಗಳಿರಬೇಕು ಅನ್ನುವುದು ಪ್ರಾಚೀನರ ಮಾತು ಇವತ್ತು ಸನ್ಯಾಸಿಗಳ ಸ್ಥಿತಿ ಹೇಗೆ ಅಂದರೆ ಕೆಲವು ಸನ್ಯಾಸಿಗಳು ಸಮಾಜಕ್ಕೆ ಬೆನ್ನು ಹಾಕಿ ಮಠದ ಒಳಗೆ ಮಾತ್ರ ಇದ್ದು ಅವರ ವಾಹನದಲ್ಲಿ ಓಡಾಡುವುದು ಮತ್ತೆ ಮಠಕ್ಕೆ ಬಂದು ಸೇರುವುದು ಸಮಾಜಕ್ಕೂ ಅವರಿಗೂ ಸಂಬಂಧ ಇಲ್ಲ ಅನ್ನುವ ರೀತಿಯ ದೊಡ್ಡ ದೊಡ್ಡ ಪೀಠಾಧಿಪತಿಗಳು ಇವತ್ತು ಸಮಾಜದಲ್ಲಿ ಸಿಗುವವರಿದ್ದಾರೆ ಇಲ್ಲ ಸಮಾಜದಲ್ಲಿ ಮಾತ್ರ ಬಿದ್ದು ತಮ್ಮ ಶಾಸ್ತ್ರ ಶಾಸ್ತ್ರಾರ್ಥ ಚಿಂತನೆ ತಾವು ನಡೆಸಬೇಕಾದ ನಿತ್ಯಾನುಷ್ಠಾನ ಇವನ್ನೆಲ್ಲ ಬಿಟ್ಟು ಕೇವಲ ಸಮಾಜವೇ ನಮ್ಮದು ಅಂತ ಬಿದ್ದಂತಹ ಸನ್ಯಾಸಿಗಳು ಸಿಗಬಹುದು ಆದರೆ ಸಮಾಜಕ್ಕೆ ಸರಿಯಾದ ಮಾರ್ಗೋಪದೇಶ ಮಾಡಿ ನೋಡಪ್ಪ ಹೀಗೆ ಬದುಕಬೇಕು ಹೀಗೆ ಬದುಕಿದರೆ ಉಳಿದವರೂ ಚೆನ್ನಾಗಿರ್ತಾರೆ ನಾವು ಇವತ್ತಿಗೂ ಶರೀರ ತ್ಯಾಗಾನಂತರದಲ್ಲೂ ಶುದ್ಧವಾಗಿರುವುದಕ್ಕೆ ಶಕ್ಯ ಅಂತ ಉಪದೇಶ ಕೊಡ್ತಕ್ಕಂಥ ಸನ್ಯಾಸಿಗಳು ಸಮಾಜದ ಮಾರ್ಗೋಪದೇಶಕರಾಗ್ತಾರೆ ನೀರಿನಲ್ಲಿ ಮೀನು ಬದುಕಬೇಕಾದರೆ ನೀರು ಬೇಕು ಮೀನಿನ ಬದುಕಿಗೆ ನೀರು ಅನಿವಾರ್ಯ ನೀರಿನ ಶುದ್ಧಿಗೆ ಮೀನು ಅನಿವಾರ್ಯ ಅದರ ಹಾಗೆ ಸನ್ಯಾಸಿ ಬದುಕುವುದಕ್ಕೆ ಸಮಾಜ ಬೇಕೇ ಬೇಕು ಯಾಕಂದರೆ ಸನ್ಯಾಸಿ ಊಟ ಮಾಡುವುದಲ್ಲ ಭಿಕ್ಷೆ ತೆಗೆದುಕೊಳ್ಳುವುದು ಸನ್ಯಾಸಿಗಳು ಸ್ವಾಮಿಗಳು ಭಿಕ್ಷೆ ಮಾಡ್ತಾ ಇದ್ದಾರೆ ಅಂತ ಹೇಳುವುದು ಅವರು ಸ್ವತಃ ಅಡಿಗೆ ಮಾಡುವುದಿಲ್ಲ ಗೃಹಸ್ಥರು ಮಾಡಿದ ಅಡಿಗೆಯನ್ನು ಅವರು ಸ್ವೀಕಾರ ಮಾಡುವುದು ಭಿಕ್ಷೆಯನ್ನು ಸ್ವೀಕಾರ ಮಾಡುವುದು ಗೃಹಸ್ಥ ಸಮಾಜ ಇಲ್ಲದೆ ಹೋದರೆ ಸನ್ಯಾಸಿಗೆ ಬದುಕಿಲ್ಲ ಸನ್ಯಾಸಿಗೆ ಗೃಹಸ್ಥರು ಸಂಪಾದನೆ ಮಾಡಿದ ಸಂಪತ್ತನ್ನು ಅವರ ಕೈಯಲ್ಲಿ ಕೊಟ್ಟರೆ ಅವರು ಎಲ್ಲಿ ಸಂಪತ್ತಿಲ್ಲ ಎಲ್ಲಿ ಕ್ಲೇಶ ಇದೆ ಅಲ್ಲಿ ವಿನಿಯೋಗ ಮಾಡುವ ಕೆಲಸವನ್ನು ಮಾಡ್ತಾರೆ ಆ ರೀತಿಯ ಸನ್ಯಾಸಿ ಜೀವನದ ಮಾರ್ಗದರ್ಶನವನ್ನು ಮಾಡಿದಂತಹ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠ ಸನ್ಯಾಸಿಗಳು ಅಂದರೆ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಮಾಜದಲ್ಲಿ ಸಮಾಜ ಸಮಾಜಮುಖಿಯಾಗಬೇಕು ಸನ್ಯಾಸಿ ಅನ್ನುವುದನ್ನು ರಾಘವೇಂದ್ರ ಸ್ವಾಮಿಗಳು ತೋರಿಸಿಕೊಟ್ರು ಒಂದು ಸಂದರ್ಭವನ್ನು ಇತಿಹಾಸ ಉಲ್ಲೇಖ ಮಾಡುತ್ತೆ ಜಗನ್ನಾಥದಾಸರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ ತಂಜಾವೂರಿನಲ್ಲಿ ರಾಜ ಒಂದು ಸಂದರ್ಭದಲ್ಲಿ ಹನ್ನೆರಡು ವರ್ಷದ ದೀರ್ಘ ಕ್ಷಾಮವನ್ನು ಎದುರಿಸಬೇಕಾಗಿ ಬಂತು ಹನ್ನೆರಡು ವರ್ಷ ಮಳೆ ಸುರಿಯದೆ ಕೃಷಿ ಇಲ್ಲದೆ ಜನರಿಗೆ ಊಟಕ್ಕಿಲ್ಲದೆ ಇರತಕ್ಕಂತಹ ಸ್ಥಿತಿ ಬಂದು ಹೋಯಿತು ಅದರ ಮಧ್ಯದಲ್ಲಿ ಬಿಜಾಪುರ ಸುಲ್ತಾನನೇ ಮೊದಲಾದ ಅತ್ತ ಇತ್ತ ಇರತಕ್ಕಂತಹ ವ್ಯಕ್ತಿಗಳ ಆಕ್ರಮಣಕ್ಕೆ ತಂಜಾವೂರು ಒಡಗಾಯಿತು ಆವಾಗ ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ಬಿದ್ದು ಆ ಸನ್ಯಾ ಆ ರಾಜ ಏನಾದರೂ ನಮ್ಮ ದೇಶದ ಪ್ರಜೆಗಳನ್ನು ಉದ್ಧರಿಸಬೇಕು ಅಂತ ಕಳಕಳಿಯಿಂದ ಬೇಳಿಕೊಡ್ತಾನೆ ಪೂಜ್ಯ ಶ್ರೀಪಾದರಿಗೆ ವಂದಿಸಿಕೊಂಡು ಮುಂದುವರಿಸ್ತೇನೆ ಇನ್ನು ನಾಲ್ಕು ನಿಮಿಷ ಮಾತ್ರ ನನಗೆ ಅವಕಾಶ ಲುಪ್ತವಾಗಿದೆ ಆಗ ಅಲ್ಲಿ ಬಂದಂತಹ ಶ್ರೀ ಶ್ರೀಪಾದರು ತಮ್ಮ ಮಠದಲ್ಲಿದ್ದ ಸಂಪತ್ತನ್ನೆಲ್ಲ ಅಲ್ಲಿಗೆ ಕೊಟ್ಟರು ಅನ್ನುವುದನ್ನು ಜಗನ್ನಾಥದಾಸರು ತಮ್ಮ ಪದ್ಯದಲ್ಲಿ ಉಲ್ಲೇಖ ಮಾಡ್ತಾರೆ ಮಠದಲ್ಲಿ ದೇವರಿಗೆ ಹಾಕಿದ ಆಭರಣಗಳನ್ನು ಕೂಡ ಕೊಟ್ಟು ಊರಿನ ಜನಕ್ಕೆ ಹೊಟ್ಟೆಗೆ ಇಲ್ಲದೆ ಇದ್ದದ್ದಕ್ಕೆ ಪರಿಹಾರ ಮಾಡು ಎಷ್ಟು ಸಾಧ್ಯ ಅಷ್ಟು ಮಾಡು ಅವರು ಉಲ್ಲೇಖ ಮಾಡ್ತಾರೆ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಯೋಚಿಸಿದರು ಈಗ ಮಂತ್ರದ ಬಲದಿಂದಲೂ ಮಳೆ ಸುರಿಸುವುದು ಸರಿಯಲ್ಲ ಯಾಕಂದರೆ ಈ ಕಾಲದಲ್ಲಿ ಮಳೆ ಬರಬಾರದು ಅನ್ನುವುದೇ ಭಗವಂತನ ಆದೇಶ ಯಾವುದು ಭಗವಚ್ಕ್ಕಿದೆಯೋ ಅದಕ್ಕೆ ವಿರುದ್ಧವಾಗಿ ನಾವು ಯಾವುದೇ ಪವಾಡಗಳನ್ನು ಮಾಡುವುದಕ್ಕೆ ಹೋಗಬಾರದು ಭಗವಚ್ಕ್ಕೆ ಅನುಗುಣವಾಗಿ ಭಗವಂತನನ್ನು ಶುದ್ಧವಾಗಿ ಧ್ಯಾನಿಸಿ ನಾವು ಪವಾಡಗಳನ್ನು ಮಾಡಬೇಕೇ ಹೊರತು ಈ ಸನ್ಯಾಸಿ ಭಾರಿ ದೇವರ ಹಾಗೆ ಲೋಕದಲ್ಲಿ ಪೂಜ್ಯನಾಗಬೇಕು ಅನ್ನುವ ಆತ್ಮಗೌರವದ ದೃಷ್ಟಿಕೋನದಿಂದ ಯಾವುದೇ ಪವಾಡಗಳನ್ನು ನಡೆಸಬಾರ್ದು ಅಂತ ಯೋಚಿಸಿದ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ರಾಜನಿಗೆ ಇನ್ನೂ ಮೂರು ದಿವಸ ಮೂರು ವರ್ಷಗಳ ಕಾಲ ಈ ಕ್ಷಾಮ ಜಲಕ್ಷಾಮ ಮುಂದುವರಿಯುತ್ತೆ ನಮ್ಮ ಮಠದಲ್ಲಿ ಇದ್ದದ್ದನ್ನು ನಿನಗೆ ಕೊಡ್ತೇನೆ ಆಮೇಲೆ ಅವರು ಇದ್ದದ್ದು ತಮಿಳುನಾಡಿನಲ್ಲಿ ತಮಿಳುನಾಡಿನಲ್ಲಿದ್ದವರು ನಮ್ಮ ಮಠಕ್ಕೆ ಶಿಷ್ಯರು ಏನು ಕೊಡ್ತಾರೆ ಅದನ್ನೆಲ್ಲ ನಿನ್ನ ದೇಶಕ್ಕೆ ಕಳಿಸ್ತೇನೆ ಯಾಕಂದರೆ ನಮ್ಮ ದೇಶ ಸುಭಿಕ್ಷವಾಗಿದೆ ನಿನಗೆ ನಾನು ಕೊಡ್ತೇನೆ ಅಂತ ಹೇಳಿ ರಾಜನಿಗೆ ಕೊಟ್ಟು ಆ ಮೂರು ವರ್ಷದ ಜಲಕ್ಷಾಮದಲ್ಲಿ ಜನರಿಗೆ ತೊಂದರೆಯಾಗದೇ ಇದ್ದ ಹಾಗೆ ನೋಡಿಕೊಂಡ್ರು ಮೂರು ವರ್ಷ ದಾಟಿದ ಮೇಲೆ ಒಂದು ಚೈತ್ರ ಮಾಸದಲ್ಲಿ ಅವರು ಒಂದು ಯಜ್ಞವನ್ನು ನಡೆಸಿದರು ಯಜ್ಞದ ಕಾಲದಲ್ಲಿ ಮಳೆ ಸುರುವುದು ಸುರಿಯುವುದಕ್ಕೆ ಪ್ರಾರಂಭವಾಯಿತು ಮಳೆ ಸುರಿತಾ ಇದ್ದರೆ ರಾಜ ತುಂಬ ಆನಂದದಿಂದ ತಾನು ದೇವರಿಗೆ ಹಾಕಿದ್ದಂತಹ ಕಂಠೀಹಾರವನ್ನು ತಂದು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಹಾಕಿದ್ರು ರಾಘವೇಂದ್ರ ಸ್ವಾಮಿಗಳು ಆ ಕಂಠಿಹಾರವನ್ನು ತೆಗೆದು ಯಜ್ಞಕ್ಕೆ ಹಾಕಿದ್ರಂತೆ ಅದನ್ನು ಜಗನ್ನ ಜಗನ್ನಾಥದಾಸರು ಆ ಪದ್ಯದಲ್ಲಿ ಉಲ್ಲೇಖ ಮಾಡ್ತಾರೆ ನಾನು ಪದ್ಯ ಹೇಳಿದರೆ ನೀವೆಲ್ಲ ಎದ್ದು ಹೋಗ್ತೀರಿ ಅಂತ ನಾನು ಪದ್ಯ ಹೇಳುವುದಿಲ್ಲ ಅಷ್ಟೇ ಆ ಕಂಠಹಾರವನ್ನು ಎತ್ತಿ ಯಜ್ಞಕ್ಕೆ ಹಾಕ್ತಾರೆ ರಾಜನಿಗೆ ಬೇಸರ ಆಗುತ್ತಂತೆ ಏನು ನಾನು ಕಂಠಹಾರ ಕೊಟ್ಟರೆ ನನಗೆ ಅವಮಾನ ಮಾಡುವ ಹಾಗೆ ಹೀಗೆ ಯಾಕೆ ಮಾಡಿದರು ಸ್ವಾಮಿಗಳು ಅಂತ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದರೆ ಹಾಗೆ ಸ್ವಾಮಿಗಳು ಯಜ್ಞಕ್ಕೆ ಕೈ ಮುಗಿತಾರೆ ಕಂಠಹಾರ ಹಾಗೇ ಬಂದು ಇವರ ಮುಂದೆ ನಿಲ್ಲುತ್ತೆ ಅನ್ನುವುದನ್ನು ಜಗನ್ನಾಥಾಸರು ಉಲ್ಲೇಖ ಮಾಡ್ತಾರೆ ಇದರ ಆಂತರ್ಯ ಏನು ನಮಗೆ ಸಂಪತ್ತು ಶಿಷ್ಯರು ಕೊಡೋದು ಶಿಷ್ಯರು ಕೊಟ್ಟ ಸಂಪತ್ತು ಲೋಕಕ್ಷೇಮಕ್ಕೋಸ್ಕರವೇ ವಿನಿಯೋಗ ಆಗಬೇಕು ಸಮಾಜದ ಉದ್ಧಾರಕ್ಕೋಸ್ಕರವೇ ಮಠ ಇರುವುದು ನೀರಿನಲ್ಲಿ ಮೀನು ಇದ್ದ ಹಾಗೆ ನೀರಿನ ಶುದ್ಧಿಗೋಸ್ಕರ ಮಠ ಇದೆ ಜನರು ಶುದ್ಧರಾಗಬೇಕಾದರೆ ಅವರಲ್ಲಿ ಧರ್ಮ ಪ್ರಜ್ಞೆ ದೇವ ಪ್ರಜ್ಞೆ ಸಮಾಜ ಪ್ರಜ್ಞೆ ಅನಿವಾರ್ಯವಾಗಿಬೇಕು ದೇವರೆಲ್ಲೋ ಮೇಲೆ ಇದ್ದಾರೆ ಇಲ್ಲೆಲ್ಲೂ ಇಲ್ಲ ಅನ್ನೋ ಮನೋಭಾವ ಮನುಷ್ಯನಲ್ಲಿದ್ದರೆ ಆತ ಅನರ್ಥಗಳಲ್ಲಿ ಭ್ರಷ್ಟಾಚಾರಗಳಲ್ಲಿ ಅನಾಚಾರಗಳಲ್ಲಿ ತೊಡಗ್ತಾನೆ ಭಗವಂತ ಎಲ್ಲ ಕಡೆ ಇದ್ದಾನೆ ಎಲ್ಲ ವ್ಯಕ್ತಿಗಳಲ್ಲೂ ಅಂತರ್ಯಾಮಿಯಾಗಿ ನೆಲೆ ನಿಂತಿದ್ದಾನೆ ಸರ್ವಾಂತರ್ಯಾಮಿಯಾದ ಸರ್ವಶಕ್ತನಾದ ಭಗವಂತ ಸಾಕ್ಷಿಯಾಗಿದ್ದಾನೆ ಅನ್ನುವ ಎಚ್ಚರ ಮನುಷ್ಯನಲ್ಲಿದ್ದಾಗ ಮಾತ್ರ ಮನುಷ್ಯ ದೈವ ಭಯದಿಂದ ಆತ್ಮನನ್ನು ಶುದ್ಧವನ್ನಾಗಿಟ್ಟುಕೊಂಡಿರುತ್ತಾನೆ ಇವತ್ತು ಮೇಜಿನ ಕೆಳಗೆ ದುಡ್ಡು ಕೊಡುವಂತಹ ವ್ಯವಹಾರಗಳು ಭ್ರಷ್ಟಾಚಾರಗಳು ಇವೆಲ್ಲ ಯಾಕೆ ನಡೆಯುತ್ತೆ ಅಂದರೆ ನನ್ನನ್ನು ಯಾರೂ ನೋಡುವುದಿಲ್ಲ ನಾನು ಯಾರು ನೋಡದೇ ಇದ್ದ ಹಾಗೆ ನಾಲ್ಕು ಬಾಗಿಲು ಹಾಕಿಕೊಂಡು ಒಳಗೆ ಮಾಡಿದ ವ್ಯವಹಾರ ಯಾರಿಗೆ ಗೊತ್ತಾಗೋಲ್ಲ ಅನ್ನೋ ಭಾವದಿಂದ ದುಷ್ಟಾಚಾರಗಳು ನಡೀತಾ ಇದ್ದಾವೆ ಸರ್ವಸಾಕ್ಷಿಯಾಗಿ ಭಗವಂತ ಸರ್ವಾಂತರ್ಯಾಮಿಯಾಗಿ ಸರ್ವವ್ಯಾಪಿಯಾಗಿದ್ದಾನೆ ಅನ್ನೋ ಭಾವ ನೆಲೆಗೊಂಡಾಗ ಮನುಷ್ಯ ಅಂಥ ಅನಾಚಾರಗಳಿಂದ ದೂರ ಇರ್ತಾನೆ ಆದ್ದರಿಂದ ಮೊದಲು ಧರ್ಮ ಪ್ರಜ್ಞೆ ಬೇಕು ಆದರೆ ಧರ್ಮ ಪ್ರಜ್ಞೆಗೆ ಬಾಧಕ ಆದದ್ದೇನು ನಾಸ್ತಿಕ್ಯ ಪ್ರಜ್ಞೆ ದೇವರಿಲ್ಲ ವೇದ ಹೇಳಿದ್ದೆಲ್ಲ ಸುಳ್ಳು ವೇದ ಹೇಳಿದ ಹಾಗೆ ಏನು ನಡೆಯುತ್ತೆ ಅನ್ನುವ ಪ್ರಜ್ಞೆ ಇದ್ದಲ್ಲಿ ಧರ್ಮ ಪ್ರಜ್ಞೆ ಜಾಗೃತವಾಗುವುದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ರಾಘವೇಂದ್ರ ತೀರ್ಥರು ಲೋಕದಲ್ಲಿ ಧರ್ಮ ಪ್ರಜ್ಞೆ ಜಾಗೃತ ಆಗಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಪವಾಡಗಳನ್ನು ತೋರಿಸಿದರು ಇದು ಸಮಾಜಮುಖಿಯಾದ ರಾಘವೇಂದ್ರ ತೀರ್ಥರ ವ್ಯಕ್ತಿತ್ವ ಏನು ಅಂದರೆ ಮುಖ್ಯವಾಗಿ ನನಗೆ ಗಮನಕ್ಕೆ ಬರುವುದು ಪವಾಡ ಒಂದು ಸಂದರ್ಭದಲ್ಲಿ ಆಚಾರ್ಯ ಮಧ್ವರ ಕಾಲದಲ್ಲಿ ಒಬ್ಬ ನಾಸ್ತಿಕ ಬಂದು ವೇದ ಹೇಳಿದ್ದೆಲ್ಲ ಸುಳ್ಳು ಸ್ವಾಮಿ ಏನೋ ಔಷಧಿ ಸೂಕ್ತ ಅಂತಿದೆ ಅದನ್ನು ಹೇಳಿದರೆ ವೃಕ್ಷ ಬಲಿತು ಅದರಲ್ಲಿ ಪುಷ್ಪ ಹಣ್ಣು ಬರುತ್ತೆ ಅಂತಿದೆ ಎಲ್ಲಿ ಬರುತ್ತೆ ಅಂತ ಕೇಳಿದಾಗ ಆಚಾರ್ಯರು ಅದನ್ನು ಮಾಡಿ ತೋರಿಸಿದರು ಅನ್ನೋದು ಮಧ್ಯ ವಿಜಯದಲ್ಲಿ ಆಚಾರ್ಯರ ಇತಿಹಾಸದಲ್ಲಿ ಉಲ್ಲೇಖ ಇದೆ ಅದಕ್ಕೆ ಆಚಾರ್ಯರ ಶಿಷ್ಯರಾಗಿ ಬಂದಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳು ಕೂಡ ಅದೆಷ್ಟೋ ಪವಾಡಗಳನ್ನು ತೋರಿಸಿದ್ದು ನೋಡು ವೇದ ಹೇಳಿರುವ ವಿಷಯ ಸುಳ್ಳಲ್ಲ ಯಾರು ಭಗವಂತನ ಪಾದಾರವಿಂದವನ್ನು ಗಟ್ಟಿಯಾಗಿ ನಂಬಿದ್ದಾನೆ ಭಗವದ್ ಭಕ್ತನಿದ್ದಾನೆ ಪರಮ ವೈಷ್ಣವನಿದ್ದಾನೆ ಆತ ಭಗವಂತನನ್ನು ಪ್ರಾರ್ಥಿಸಿ ಏನಾದರೂ ಹೇಳಿದರೆ ಅದು ನಡೆಯುತ್ತೆ ಸತ್ತ ನವಾಭನ ಮಗ ಗೋರಿಯಲ್ಲಿ ಮುಳುಗಿದ್ದವ ಎಬ್ಬಿಸಿ ಅವನನ್ನು ಜೀವಿಸುವ ವ್ಯಕ್ತಿತ್ವವನ್ನು ತೋರಿಸಿದ್ರು ಶ್ರೀ ರಾಘವೇಂದ್ರ ತೀರ್ಥರು ಮಾವಿನ ಹಣ್ಣಿನ ಸೀಕರಣೆಯಲ್ಲಿ ಬಿದ್ದಿದ್ದಂತಹ ದೇಸಾಯಿಯ ಮಗನನ್ನು ಎತ್ತರಿಸಿ ಬದುಕಿಸಿದರು ನಾವೆಲ್ಲ ಸೀಕರಣೆಯಲ್ಲಿ ಬಿದ್ದರೆ ಬಿದ್ದವರೇ ಇಲ್ಲ ದೊಡ್ಡ ದೊಡ್ಡ ಶೀಕರಣೆ ಸಂಸಾರ ಸಾಗರದ ಬೇಕು ಕುಡಿಯುವುದಕ್ಕೆ ಪಾಯಸ ಬೇಕು ಪಾಯಸ ಬೇಕು ಅಂತೇಳಿ ಹೋಗಿ ಪಾಯಸ ಪಾತ್ರೆಯಲ್ಲೇ ಮುಳುಗಿದರೆ ಮನುಷ್ಯನಿಗೆ ಬದುಕುವುದಕ್ಕೆ ಸುಖ ಬೇಕು ವೈಷಯಿಕ ಉಪಭೋಗಗಳು ಬೇಕು ಹಾಗೆ ಅಂತೇಳಿ ವೈಷಯಿಕ ಉಪಭೋಗಗಳೇ ಮುಳುಗಿದ್ರೆ ಏನಾಗುತ್ತೆ ಸತ್ತು ಹೋಗುತ್ತೆ ಮನುಷ್ಯ ಅದನ್ನು ಮನುಷ್ಯ ಈ ಉಪಭೋಗ ಅನ್ನುವ ಸಾಮ್ ಸಾಮ್ರಾಜ್ಯದಲ್ಲಿ ಮುಳುಗಿಬಿಟ್ರೆ ಅಂಥವನನ್ನು ಎಬ್ಬಿಸಿ ಸ್ವಲ್ಪ ಶ್ರೀ ರಾಘವೇಂದ್ರಾಯನ ಮಹಾಂತಾದರೂ ಬಾಯಲ್ಲಿ ಹೇಳು ಕೊನೆಗೆ ಶ್ರೀರಾಮಚಂದ್ರಾಯನ ಮಹಾಂತ ಬಾಯಲ್ಲಿ ಬರುತ್ತೆ ಗುರುಗಳನ್ನು ನಂಬಿ ಭಗವಂತನನ್ನು ನೆನಪಿಸಿಕೊಳ್ಳುವ ಭಾವದಲ್ಲಾದರೂ ನೀವು ಎತ್ತರಕ್ಕೆ ಬನ್ರಿ ಅನ್ನುವ ದೃಷ್ಟಿಯಿಂದ ಶ್ರೀ ರಾಘವೇಂದ್ರ ತೀರ್ಥರು ನಾನಾ ರೀತಿಯ ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿ ಸಜ್ಜನರಿಗೆಲ್ಲ ಕಾಮಧೇನುವಾಗಿ ನಿಂತು ಬಯಸಿದ್ದನ್ನು ಕೊಡ್ತಾ ಕೊಡ್ತಾ ದೇವರ ಹತ್ರ ಬನ್ನಿ ಅಂತ ಕರೆಯುವುದಕ್ಕೆ ಕರೆಯುವುದಕ್ಕೋಸ್ಕರ ಸಮಾಜದಲ್ಲಿ ಇವತ್ತಿಗೂ ಊರು ಊರುಗಳ ಕೇರಿ ಕೇರಿಗಳ ವೃಂದಾವನಗಳಲ್ಲಿ ನಿಂತಿದ್ದಾರೆ ಸಮಾಜದಲ್ಲಿ ರಾಘವೇಂದ್ರ ತೀರ್ಥರ ಮೂಲಕ ನಡೀತಾ ಇರತಕ್ಕಂತಹ ಧರ್ಮ ಪ್ರಜ್ಞೆ ಧರ್ಮ ಜಾಗೃತಿ ಇದೇ ರಾಘವೇಂದ್ರರಿಗೂ ಸಮಾಜಕ್ಕೂ ಇರತಕ್ಕಂತಹ ನಿಕಟವಾದ ಭಾವ ಅದೇ ಭಗವಂತನ ಅನುಗ್ರಹವನ್ನು ಗುರುಗಳ ಮೂಲಕ ನಾವು ಪಡೆಯುವುದಕ್ಕೆ ಇರತಕ್ಕಂತಹ ಮಾರ್ಗ ಅನ್ನುವ ವಿಷಯವನ್ನಷ್ಟೇ ಈ ಅಲ್ಪಕಾಲದಲ್ಲಿ ನಿರೂಪಿಸ್ತಾ ಇಂಥ ಒಂದು ವಿಶಿಷ್ಟ ಕಾರ್ಯಕ್ರಮ ಈಗ ಭಾವ ಈ ಮನುಷ್ಯರಿಗೆ ಜ್ಞಾನಕ್ಕಿಂತ ಹೆಚ್ಚು ಭಾವದಿಂದ ವೃದ್ಧಿ ಜಾಸ್ತಿ ಅಂದ ಭಾವುಕವಾದ ಕಾರ್ಯಕ್ರಮ ಶ್ರೀ ರುಕ್ಮಿಣಿ ಈಗ ಪದ್ಮಾವತಿ ಶ್ರೀನಿವಾಸ ಕಲ್ಯಾಣ ಎಲ್ಲ ರುಕ್ಮಿಣಿ ಶ್ರೀಕೃಷ್ಣ ಅಂದರೆ ನಮಗೆ ನೆನಪಾಗೋದು ಮದುವೆ ಅಂದರೆ ರುಕ್ಮಿಣಿ ಕೃಷ್ಣ ಶ್ರೀಕೃಷ್ಣ ಕಲ್ಯಾಣ ಅಂತ ಆದರೆ ಕಲಿಯುಗದ ಕೃಷ್ಣ ಶ್ರೀನಿವಾಸ ಕಲಿಯುಗದ ರುಕ್ಮಿಣಿ ಪದ್ಮಾವತಿ ಅದನ್ನು ಪದ್ಮಾವತಿ ಶ್ರೀನಿವಾಸರ ಕಲ್ಯಾಣದ ಮೂಲಕ ನಾವೆಲ್ಲ ನಮ್ಮ ನಮ್ಮ ಪದ್ಮಾವತಿಯನ್ನು ಎಲ್ಲೆಲ್ಲೋ ಮದುವೆ ಮಾಡಿಕೊಡ್ತೇವೆ ನಮ್ಮ ಪದ್ಮಾವತಿ ಅಂದರೆ ಪ್ರಮದಾಂ ಪ್ರಮದಾಂಬಿದ್ದಿ ಅಂತ ನಮ್ಮ ಬುದ್ಧಿ ನಮ್ಮ ಬುದ್ಧಿಯನ್ನು ಯಾವ್ಯಾವುದಕ್ಕೋ ಮದುವೆ ಮಾಡಿ ಇದ್ದೇವೆ ನಾವು ನಮ್ಮ ಮನೆಯಲ್ಲಿರುವ ಟಿ ವಿಗೆ ನಮ್ಮ ಮನೆಯಲ್ಲಿರುವ ಟೇಪ್ರೆ ಕಾರ್ಡ್ರಿಗೆ ಈಗ ಅದೆಲ್ಲ ಬಿಟ್ಟು ಹೋಯ್ತು ಈಗ ಅದು ಮೊಬೈಲ್ ಛಲ ದೂರವಾಣಿಗಳು ಇದಕ್ಕೆಲ್ಲ ನಮ್ಮ ಬುದ್ಧಿಯನ್ನು ಕಂಡು ಹೋಗಿ ಮದುವೆ ಮಾಡಿ ಸಾಯಿಸ್ತಾ ಇದ್ದೇವೆ ಅದನ್ನು ಆ ಬುದ್ಧಿಯನ್ನು ಪದ್ಮಾವತಿಯನ್ನು ಹೊಂಡು ಕಂಡು ಹೋಗಿ ಶ್ರೀನಿವಾಸನಲ್ಲೇ ಸೇರಿಸ್ರಪ್ಪ ಅಂತ ಆದೇಶ ಕೊಡುವ ಆ ಒಂದು ವಿಶಿಷ್ಟವಾದ ಕಲ್ಯಾಣ ಕಾರ್ಯಕ್ರಮ ಏನು ನಡೀತಾ ಇದೆ ಅದಕ್ಕೆ ಅಪ್ಪಣ್ಣಾಚಾರ್ಯರಿಗೆ ವೇದಿಕೆಯನ್ನು ಬಿಟ್ಟು ಕೊಡ್ತಾ ಇದ್ದೇನೆ ನಾಲ್ಕು ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಲ್ಲಿ ಸಮರ್ಪಿಸ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತಿ ಹರೇ ಶ್ರೀನಿವಾಸ ರಾಘವೇಂದ್ರರು ಸಮಾಜ ಅಂತಕ್ಕಂಥ ವಿಷಯವನ್ನು ಬಹಳ ಅಲ್ಪ ಸಮಯದಲ್ಲಿ ಹತ್ತೇ ಹತ್ತು ನಿಮಿಷದಲ್ಲಿ ಬಹಳ ಮನೋಜ್ಞವಾಗಿ ಅಂದರೆ ಸನ್ಯಾಸಿಗಳು ಇರ್ತಕ್ಕಂಥದ್ದು ಸಮಾಜದಲ್ಲಿ ಧರ್ಮ ಪ್ರಜ್ಞೆಯನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳವರ ಅವತಾರ ಆಗಿದ್ದೇ ಜನರಲ್ಲಿ ಸಮಾಜ ಧರ್ಮ ಪ್ರಜ್ಞೆಯನ್ನು ಉಂಟು ಮಾಡುವ ಯಾಕೆಂದರೆ ಧರ್ಮ ಇತ್ತಂದರೆ ಧರ್ಮವು ರಕ್ಷತೆ ರಕ್ಷಿತ ಧರ್ಮವನ್ನು ನಾವು ಕಾಪಾಡಿದರೆ ಆ ಧರ್ಮ ನಮ್ಮನ್ನು ಕಾಪಾಡ್ತದೆ ಎಂಬ ಉದ್ದೇಶದಿಂದ ಉತ್ತಮವಾಗಿರ್ತಕ್ಕಂಥ ಭಾಷಣವನ್ನು ಮಾಡಿರ್ತಕ್ಕಂಥ ಬೆಳಗ್ಗಿನ ಉಪನ್ಯಾಸ ಬಿಂಬ ಮತ್ತು ಪ್ರತಿಬಿಂಬ ಮತ್ತು ಈಗಿನ ರಾಘವೇಂದ್ರ ಮತ್ತು ಸಮಾಜ ಅಂತಕ್ಕಂಥ ಎರಡು ಉಪನ್ಯಾಸನಿರ್ತಕ್ಕಂಥ ವಿದ್ವಾಂಸರಾಗಿರ್ತಕ್ಕಂಥ బహుముఖ ప్రజ్ఞాశాలి సత్యనారాణాచార్య శ్రీపాద అమృత హస్త శ్రీ రాఘవేంద్ర స్వామి ప్రసాద్ శ్రీమత్ సద్గురు రాఘవేంద్ర హెత్తరాట్ ధ్రువం మంగళం హరే శ్రీనివసంసరారాయణాచార్యు బెంగళూరిన పూర్ణప్రద్ఞ విద్యాపీఠ ఉప ప్రాంశుపాలరు ಅವರಿನ್ನೂ ವಿದ್ಯಾರ್ಥದ ಶ ಶೈಲಿರುವಾಗ ನ್ಯಾಯಶಾಸ್ತ್ರದ ಒಂದು ಗ್ರಂಥವನ್ನ ಹಿರಿಯ ಗುರುಗಳಾಗಿದ್ದ ವಿದ್ಯಾಮಾನ್ಯ ತೀರ್ಥರಲ್ಲಿ ಅವರು ಪರೀಕ್ಷೆಯನ್ನ ನೀಡಿದಾಗ ವಿದ್ಯಾಮಾನ್ಯ ತೀರ್ಥರು ಅವರ ಅನುವಾದದ ಶೈಲಿ ಪರೀಕ್ಷೆಯಲ್ಲಿ ಇರುವ ಅವರ ಪ್ರತಿಯೊಂದು ಪ್ರಶ್ನೆಗಳಿಗೂ ನೀಡಿದ ಉತ್ತರವನ್ನು ಕಂಡು ಉತ್ತಮೋತ್ತಮ ಅನ್ನುವಂತಹ ಬಿರುದನ್ನು ನೀಡಿ ಸರ್ವ ನೀಡಿ ಅವರನ್ನು ಸಂತೋಷದಿಂದ ಹರಸಿದ್ದಾರೆ ಇವತ್ತು ಅದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಅಂತ ಹೇಳಲಿಕ್ಕೆ ಸಂತೋಷ ಎನಿಸ್ತದೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಷ್ಟು ಹೊತ್ತು ತಮ್ಮ ಕಂಠಶ್ರೀಯ ಮೂಲಕವಾಗಿ ಉತ್ತಮವಾದ ದಾಸವಾಣಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಅಂತಾರಾಷ್ಟ್ರೀಯ ಖ್ಯಾತಿಯ ಶ್ರೀ ಜಯತೀರ್ಥ ಮೇವುಂಡಿ ಅವರು ಶ್ರೀಪಾದಂಗಳವರಿಂದ ಅನುಗ್ರಹ ಫಲಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕು ಅದರಂತೆ ಅವರ ಪಕ್ಕವಾದ್ಯದವರಾಗಿ ಸಹಕರಿಸಿದಂತಹ ಎಲ್ಲರೂ ಕೂಡ ವೇದಿಕೆಯ ಬಳಿ ಬಂದು ಫಲಮಂತ್ರಾಕ್ಷತೆಯನ್ನು ಪಡೆಯಬೇಕು ಅಂತ ವಿಜ್ಞಾಪಿಸಿಕೊಳ್ಳುತ್ತೇನೆ ಇದೀಗ ಶ್ರೀನಿವಾಸ ಕಲ್ಯಾಣ ಮಹೋತ್ಸವದ ಆರಂಭಕ್ಕೆ ಕ್ಷ ಕ್ಷಣಗಣನೆಯನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಈ ಎಂಟು ದಿನಗಳ ಕಾಲ ಗೌರಿಶಂಕರ ಮಂಗಲ ಕಾರ್ಯಾಲಯ ಹಾಗೂ ಬಾಲಾಜಿ ಮಂದಿರ ಇವೆರಡನ್ನೂ ನಮಗೆ ಈ ಕಾರ್ಯಕ್ರಮ ನಡೆಸೋದಕ್ಕಾಗಿ ಅನುಕೂಲ ಮಾಡಿಕೊಟ್ಟವರು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಈ ಉತ್ಸವಕ್ಕೆ ಸೇವೆಯನ್ನು ಸಲ್ಲಿಸಿದ ಅನೇಕ ಗಣ್ಯರನ್ನ ಮಹನೀಯರನ್ನ ಶ್ರೀನಿವಾಸ ದೇವರ ರಾಘವೇಂದ್ರ ಸ್ವಾಮಿಗಳ ಪ್ರಸಾದವನ್ನು ನೀಡಿ ಸತ್ಕರಿಸುವ ಒಂದು ಕಿರು ಕಾರ್ಯಕ್ರಮ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಅರ್ಚಕ ಪರಿಮಳಾಚಾರ್ಯರು ಮೊದಲ ಬಾರಿ ಇಲ್ಲಿ ಬಂದಾಗ ಎರಡು ಮೂರು ಸ್ಥಾನಗಳನ್ನು ನೋಡಿ ಅವರು ಕೊನೆಗೆ ಇದು ಎರಡನ್ನು ಆರಿಸಿಕೊಂಡ್ರು ಒಂದು ತೊಡಕಿದ್ದದ್ದು ಮಧ್ಯದ ಕಂಪೌಂಡು ಕಲ್ಲಿನ ಗೋಡೆ ಈ ಕಲ್ಲಿನ ಗೋಡೆ ಒಂದು ಒಡಿಸಿ ಕಂಪೌಂಡನ್ನು ಒಡೆಸಿ ಕೊಟ್ಟರೆ ಎರಡೂ ಭಾಗಗಳನ್ನು ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಚೆನ್ನಾಗಿ ಉಪಯೋಗಿಸಿಕೊಳ್ಳಿಕ್ಕಾಗ್ತದೆ ಅಂತ ಸೂಚನೆ ಕೊಟ್ಟಾಗ ಅದನ್ನು ನಾವು ವಿಚಾರ ಮಾಡಿದ್ದೀವಿ ಸಂಬಂಧಪಟ್ಟ ಕಾಸಟ್ಟು ಬಂಧುಗಳು ತೋಸ್ನಿವಾಲ್ ಬಂಧುಗಳು ಅದಕ್ಕೆ ಒಪ್ಪಿಕೊಂಡ್ರು ಈ ಹಿನ್ನೆಲೆಯಲ್ಲಿ ಈ ಎರಡೂ ಮಂದಿರಗಳು ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ನಮಗೆ ಒದಗಿಸಿ ಒದಗಿದೆ ಈ ಸಂದರ್ಭದಲ್ಲಿ ನಾವು ಸಂತೋಷದಿಂದ ಹೇಳಬೇಕಾದದ್ದು ಅಂದರೆ ಗೌರಿಶಂಕರ ಕಲ್ಯಾಣ ಮಂಟಪ ಪಾಂಜರಪೋಳು ಸಂಸ್ಥೆಯ ಒಂದು ರೂಪಾಂತರ ಅದರ ಅಧ್ಯಕ್ಷರಾದ ಮಹೇಶ ಅಥಣಿಯವರು ಹಾಗೂ ಎಲ್ಲ ಪದಾಧಿಕಾರಿಗಳು ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಊರಿನ ನೆಚ್ಚಿನ ಶಾಸಕರಾದ ಶ್ರೀ ವೀರಣ್ಣ ಚರಂತಿಮಠವರು ಅದನ್ನು ಮೀಟಿಂಗ್ನಲ್ಲಿ ಪ್ರಸ್ತಾವನೆ ಮಾಡಿ ಒಂದು ಪೈಸೆಯೂ ಇದಕ್ಕೆ ದುಡ್ಡು ತೆಗೆದುಕೊಳ್ಳದೇನೆ ಒಂದು ದಿನಕ್ಕೆ ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ರೂಪಾಯಿ ಬಾಡಿಗೆ ಇದೆ